ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಜಲಚಕ್ರ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಸರಳವಾದ ಪ್ರಯೋಗದೊಂದಿಗೆ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಉಷ್ಣತೆಯ ಪರಿಣಾಮದಿಂದ ಭೂಮಿಯ ಮೇಲೆ ಹಾಗೂ ಸಮುದ್ರದ ಮೇಲ್ಭಾಗದಲ್ಲಿ ಉಂಟಾಗ್ತಕ್ಕಂತಹ ವಾತಾವರಣದಲ್ಲಿನ ಗಾಳಿಯ ಒತ್ತಡದ ಬದಲಾವಣೆಯಿಂದ ಮಾರುತಗಳು ಹೇಗೆ ಉಂಟಾಗುತ್ತವೆ ಎಂಬತಕ್ಕಂತಹ ಒಂದು ಪ್ರಯೋಗವನ್ನು ಸರಳವಾಗಿ ತೋರಿಸ್ತಾ ಇದ್ದಾರೆ. ಒಂದು ಬಾಟಲ್ನಲ್ಲಿ 4-5 ಹನಿ ನೀರನ್ನು ತೆಗೆದುಕೊಂಡು ಬಿಸಿಲಿಟ್ಟಾಗ ಆ ನೀರೆಲ್ಲವೂ ಕೂಡ ಆವಿಯಾಗಿ ನಂತರ ಮತ್ತೆ ಮೋಡದ ರೂಪದಲ್ಲಿ ಘನೀಕರಣಗೊಂಡು ಮತ್ತೆ ತಂಪಾದಂಥ ಸಂದರ್ಭದಲ್ಲಿ ಯಾವ ರೀತಿ ಮಳೆಯ ಹನಿಯ ರೂಪದಲ್ಲಿಯೇ ಹನಿಗಳೆಲ್ಲ ಬೀಳ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಈ ಒಂದು ಬಾಟಲ್ನಲ್ಲಿ ನಾವು ಗಮನಿಸ್ಬೋದು. ಈ ರೀತಿ ಎರಡೂ ಪ್ರಯೋಗಗಳನ್ನು ತುಂಬ ಸರಳವಾಗಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮಾಡಿ ತೋರಿಸ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಎಲ್ಲ ವಿದ್ಯಾರ್ಥಿಗಳು ಕೂಡ ಸಾಮೂಹಿಕವಾಗಿ ಈ ಪ್ರಯೋಗವನ್ನು, ಅಂದರೆ ಜಲಚಕ್ರ ಹೇಗೆ ಉಂಟಾಗ್ತದೆ, ಮಳೆ ಬರಲಿಕ್ಕೆ ಮಾರುತಗಳು ಹೇಗೆ ಕಾರಣ ಆಗ್ತವೆ, ಮತ್ತು ಉಷ್ಣತೆಯ ಪರಿಣಾಮದಿಂದ ಯಾವ ರೀತಿ ಮಾರುತಗಳು ಉಂಟಾಗ್ತವೆ ಅಂತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಆ ಕಡೆ ಹೋಗ್ತಾ ಇದ್ದಾವೆ, ಜ್ವಾಲೆ ಎಲ್ಲಿದೆಯೋ ಜ್ವಾಲೆಯ ಕಡೆಗೆ ಆ ಗಾಳಿ ಹೋಗ್ತಾಕಂಥದ್ದನ್ನು ನಮಗೆ ಗಮನಿಸ್ಬೋದು. ಸೊ ಯಾವ ದಿಕ್ಕಿನ ಕಡೆಗೆ ನೋಡಿ ನೋಡಿ ಇಲ್ಲಿ ಗಮನಿಸ್ತಾ ಇದ್ದಾರೆ ಮಕ್ಕಳೇ, ಈ ಒಂದು ಪ್ರಯೋಗದ ಮುಖಾಂತರ ಉಷ್ಣತೆಯ ಪರಿಣಾಮದಿಂದ ವಾತಾವರಣದಲ್ಲಿ ಏನು ಉಂಟಾಗುತ್ತೆ, ಗಾಳಿಯ ಒಂದು ಅಧಿಕ ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಬೀಸುವುದರ ಮುಖಾಂತರ ಮಾರ್ಗಗಳು ಉಂಟಾಗ್ತವೆ ಎಂಬುದನ್ನು ತಿಳಿಬೋದು. ಅರ್ಥಾಯ್ತಾ? ಎಸ್. ಅದೇ ರೀತಿ ನೀವು ಮಾಡಿರ್ತಕ್ಕಂಥ ಪ್ರಯೋಗದಲ್ಲಿ ಬಿಸಿಲಿಗೆ ಇಟ್ಟ ಸಂದರ್ಭದಲ್ಲಿ ನೋಡಿ ನೀರೆಲ್ಲ ಆವಿಯಾಗಿ ಮೋಡದ ರೂಪದಲ್ಲಿ ಕಾಣಿಸ್ತಾ ಇತ್ತು, ನಂತರ ನೀವೆಲ್ಲ ನೆರಳಿ ಬಂದು ಇಟ್ಕೊಂಡ್ರಿ, ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಏನಾಗ್ತಾ ಇದೆ, ಮಳೆ ಹನಿಯ ರೂಪದಲ್ಲಿ ಅದು ಬೀಳ್ತಾ ಇದೆ. ಸೊ ಅಂದರೆ ಇಲ್ಲಿ ಸೊ ಬಾಷ್ಪ ವಿಸರ್ಜನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಇರ್ತವೆ ಅಂತ. ಸೊ ಬಾಷ್ಪ ವಿಸರ್ಜನೆಯನ್ನು ಗಮನಿಸ್ಬೋದು, ಮಳೆ ಯಾವ ರೀತಿ ಉಂಟಾಗುತ್ತೆ ಅಂತ ಹೇಳ್ಬೋದು, ಅವಿಯಾಗುವಿಕೆಯನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯತೆ.